ಬೆಳಗಾವಿ ಸ್ಮಾರ್ಟ್ ಸಿಟಿ ಬಗ್ಗೆ ತಮ್ಮೆಲ್ಲ ತಿಳಿಸ್ಬೇಕಂತಂದ್ರೆ ನೀವೆಲ್ಲರೂ ನೋಡಿದ್ದೀರಿ, ಅನೇಕ ರಸ್ತೆಗಳು ಇವತ್ತು ಸ್ಮಾರ್ಟ್ ಸಿಟಿ ಅಲ್ಲಿ ಅನ್ವಯದಲ್ಲಿ ಅನುದಾನ ಅಡಿಯಲ್ಲಿ ಇವತ್ತು ಅನೇಕ ರಸ್ತೆಗಳನ್ನು ಮಾಡ್ತಾ ಇದ್ದಾರೆ, ಡ್ರೈನೇಜ್ಗಳನ್ನು ಹಾಕ್ತಾ ಇದ್ದಾರೆ. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೋಡಿದರೆ ಬೆಳಗಾವಿಯಲ್ಲಿ ಇರತಕ್ಕಂತಹ ಸ್ಮಾರ್ಟ್ ಸಿಟಿಯನ್ನು ನೋಡಿ, ಸ್ಮಾರ್ಟ್ ಸಿಟಿ ರೋಡ್ಗಳೇನಾಗ್ತಾ ಇದ್ದಾವೆ ಅದನ್ನು ನೋಡಿದರೆ, ಎಲ್ಲೋ ಒಂದು ಕಡೆ ಸ್ಮಾರ್ಟ್ ಸಿಟಿಯವರು ಆಮೇಗತಿಯಲ್ಲಿ ಕೆಲಸವನ್ನು ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂತಂದರೆ ಅನೇಕ ರಸ್ತೆಗಳಾಗಿರ್ಬೋದು ಇನ್ನನ್ನು ಕೂಡ ಹಾಗೆ ಅರ್ಧಕ್ಕೆ ಉಳಿದಿದೆ. ಒಂದು ಸೈಡ್ ರಸ್ತೆ ಮಾಡಿದ್ದಾರೆ, ಇನ್ನೊಂದು ಸೈಡ್ ಹಾಗೆ ಬಿಟ್ಟಿದ್ದಾರೆ. ಅನೇಕ ಪೈಪ್ಲೈನ್ಗಳನ್ನು ಹಾಕ್ತಾ ಇದ್ದಾರೆ. ಅದೇ ರೀತಿ ರೋಡು ಮಿಡಲ್ ರೋಡ್ ಮಾಡಿಬಿಟ್ಟು ಸೈಡು ಫ್ಲವರ್ಸ್ ಹಾಕ್ತಾ ಇದ್ದಾರೆ. ಆದರೆ ಅಲ್ಲಿ ಯಾವುದೇ ಥರದ ಫ್ಲವರ್ಸ್ಗಳಿಗೆ ಸಿಮೆಂಟ್ ಹಚ್ತಾ ಇಲ್ಲ, ಅದು ಈಗಾಗಲೇ ಕಿತ್ತು ಬರ್ತಾ ಇದೆ. ಉದಾಹರಣೆಗಾಗಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ನೋಡಿರ್ಬೋದು, ಅಲ್ಲಿ ಕೂಡ ಫ್ಲವರ್ಸ್ ಹಾಕಿದ್ದಾರೆ. ಅಲ್ಲಿ ಕೂಡ ಸರಿಯಾದ ಒಂದು ಕ್ರಮವನ್ನು ಕೈಗೊಳ್ಳದನ್ನೆಲ್ಲ ಹಾಕಿದ್ದಾರೆ, ರೋಡನ್ನು ಪ್ಲೇನ್ ಮಾಡಲದನ್ನು ಅದೇ ರೀತಿ ಹಾಕಿದ್ದಾರೆ. ಆ ಕಾರಣಕ್ಕಾಗಿ ಮುಂದೆ ಎಲ್ಲೋ ಅದು ಎದ್ದು ಅವೆಲ್ಲ ಫ್ಲವರ್ಸ್ ಎಲ್ಲ ಹೊರಗಡೆ ಬರುವಂಥದ್ದು ತುಂಬ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ಯಾರು ಕಾಂಟ್ರಾಕ್ಟ್ರು ಈ ರೀತಿ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲೋ ಅಂಥವ್ರನ್ನು ಈಗಲೇ ಅದನ್ನು ತಡೆದು ನಿಲ್ಲಿಸಬೇಕು. ಅದೇ ರೀತಿ ಸ್ಮಾರ್ಟ್ ಸಿಟಿ ವರ್ಕನ್ನು ಆಮೇಗತಿಯಲ್ಲಿ ಏನು ಸಾಕ್ತಾ ಇದೆ ಅದನ್ನು ಸ್ಪೀಡಾಗಿ ಮುಂದುವರಿಸ್ಬೇಕಂತೇಳಿ ನಾವು ಬೆಳಗಾವಿ ಮಹಾನಗರ ಜೊತೆ ನಾನು ಕೇಳ್ಕೊತಾ ಇದ್ದೀನಿ.